ಅದು ಸಿಕ್ಸ್ ಟೈಮ್ ತನಕ ಬಂದಿದ್ರಿ, ಹಿಂಗೆ ಪೀಕ್ ಅಲ್ಲಿ ನಿಮ್ ರೆಕಾರ್ಡಿಂಗ್ ಶುರು ಆಗಿತ್ತು ರೆಕಾರ್ಡಿಂಗ್ ಲೈಫ್ ಅಂತ. ಪೇಜರ್ ಬಂದಿತ್ತು, ಪೇಜರ್ ಆದ್ಮೇಲೆ ಎಸ್ ಟಿ ಬಂದಿತ್ತು, ಆಮೇಲೆ ಒಂದು ಮೊಬೈಲ್ಗೆ, ಮೊಬೈಲ್ ನಿಂದ 8 ರೂಪಾಯಿ 10 ರೂಪಾಯಿ ಒಂದು ಕರೆ, ಹೋಗೋದಕ್ಕೂ ದುಡ್ಡು, ಬರೋದಕ್ಕೂ, ಹಿಂಗಾಗಿತ್ತು. ಆಮೇಲೆ ಹೆಂಗೆ ಲೈಫ್ ಆಯ್ತು ಅಂದರೆ, ಅವಾಗ ಸ್ವಲ್ಪ ನಂದು ಡೆಂಟಲ್ ಸ್ವಲ್ಪ ಸೀರಿಯಸ್ ಆಗಿ ನಡೀತಾ ಇತ್ತು. ಜೊತೆಯಲ್ಲಿ ಈಗ ಏನಾಗುತ್ತೆ, ಸ್ಟೂಡೆಂಟ್ ಲೈಫಲ್ಲಿ ನಿಮಗೆ ದುಡ್ಡು ಬರ್ತಾ ಇದೆ ಏನೋ ಒಂದು ಅಂತಂದಾಗ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ ಅಲ್ವಾ, ಅದು ಸರ್ವೇ ಸಾಮಾನ್ಯ. ಅದು ನಮಗೂ ಆಯಿತು. ಇನ್ನು ರೆಕಾರ್ಡಿಂಗ್ ಹೋದರೆ ಓಕೆ, ಇಲ್ಲಿ ದುಡ್ಡು ಬರುತ್ತೆ, ಗಾಡಿ ತೊಗೊಬೋದು, ಅದು ತೊಗೊಬೋದು, ಡ್ರೆಸ್ ತೊಗೊಬೋದು, ಈ ಥರದ ಯೋಚನೆಗಳಲ್ಲಿ ಒಂದಷ್ಟು ಹಿಂದೆ ಬಿದ್ದಿದ್ದು ಇದೆ ಓದೋದ್ರಲ್ಲಿ. ಅವಾಗೇನಾಯಿತು, ಮತ್ತೆ ರಿಸಲ್ಟ್ ಬಂತು, ಕಮ್ಮಿ ಬಂದಿದೆ ಎಲ್ಲ ಅಂದಾಗ ಸ್ವಲ್ಪ ಓಕೆ, ಇದು ಈ ಥರ ಇರಬಾರ್ದು ನಾನು ಅಂತ ಸ್ವಲ್ಪ ಕಡಿವಾಣ ಹಾಕ್ಕೊಂಡೆ. ಎಕ್ಸಾಮ್ಗಿಂತ ಮುಂಚೆ ಯಾವುದೇ ರೆಕಾರ್ಡಿಂಗ್ ಏನೇ ಬಂದ್ರೂ ಕಷ್ಟಪಟ್ಟು ಇಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡೆ. ಅದಾದಮೇಲೆ ಎಲ್ಲ ಚಾನೆಲ್ಸ್ಗಳು ಬರೋಕ್ಕೆ ಶುರುವಾಯಿತು. ಸೇಮ್ ಟೈಮ್ ಏಕೆಂದರೆ ನಮ್ಮ ಹಾಡು ಹೇಗೆ ನಡೀತಾ ಇತ್ತು ಅದೇ ಥರ ಅವಾಗ ತಾನೇ ಎಲ್ಲ ಡಿಜಿಟಲ್ ಮಾಧ್ಯಮಗಳು ಒಂದು ಸ್ವಲ್ಪ ಇದಾಯಿತು. ನ್ಯಾಷನಲ್ ಇದರಲ್ಲಿ ಜೀ ಟಿ ವಿ ಹೇಗೆ ಒಂದು ಇದಾಯಿತು ಗೊತ್ತಾ, ಇಡೀ ಇಂಡಿಯಾದಲ್ಲೇ ಒಂದು ಬೇರೆ ಥರ ಬೇರೆ ಒಂದು ಇದು ಚೇಂಜ್ ಆಗೋಯ್ತು. ಸೀರಿಯಲ್ಸ್ ಇರ್ಬೋದು, ರಿಯಾಲಿಟಿ ಶೋಸ್ ಎಲ್ಲ. ಸೊ ಈ ಇದರಲ್ಲಿ ಏನಾಯಿತು, ಒಂದು ರಿಯಾಲಿಟಿ ಶೋ ಮುಂಬೈನಲ್ಲಾಗತ್ತೆ, ಅದರದ್ದು ಡಿ ಡಿ ಮೆಟ್ರೋದಲ್ಲಿ ಆ್ಯಡ್ ಬಂತು. ಸುಮ್ಮನೆ ನಾನು ಓಕೆ ಹಾಡ್ತಾ ಇದ್ದೀನಲ್ಲ, ಲೆಟ್ ಮೀ ಟ್ರೈ, ಓಕೆ ಸುಮ್ಮನೆ ಒಂದು ಮಾಡೋಣ ಅಂದ್ಬಿಟ್ಟು ರೆಕಾರ್ಡ್ ಮಾಡಿ ಕ್ಯಾಸೆಟ್ ಕಳಿಸ್ತೀವಿ. ಸೊ ಅಲ್ಲಿಂದ ಸೆಲೆಕ್ಟ್ ಮಾಡಿದ್ರು, ಸೆಲೆಕ್ಟ್ ಮಾಡಿ ಈ ಟೈಮ್ಗೆ ನೀವು ಬರಬೇಕು. ಸೇಮ್ ಅದೇ ಮತ್ತೆ ರಿಪೀಟ್ ದ ಸಾಂಗ್. ಅಪ್ಪ ಇಲ್ಲ, ಎಕ್ಸಾಮ್ ಎಲ್ಲ ಇರ್ಬೇಕಾದ್ರೆ ಮತ್ತೆ ಯಾಕೆ ಬೇಕಾ, ನೋಡು ನೋಡ್ಬಿಟ್ಟು ಡಿಸೈಡ್ ಮಾಡು ಅಂತ. ಆಮೇಲೆ ಇಲ್ಲ, ನಾನು ಬರೀ ಒಂದು ವಾರ ಅಲ್ಲಿ ಶೂಟಿಂಗ್ ಇರುತ್ತೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಸ್ಪೆಷಲ್ ಪರ್ಮಿಷನ್ ತಗೊಂಡು ಅಮ್ಮ ನಾನು ಮತ್ತು ನನ್ನ ಫ್ರೆಂಡ್, ಹೌದೌದು ನನ್ನ ಫ್ರೆಂಡ್ ಸವಿತಾ ಅಂತ ಆಗಲೇ ಹೇಳಿದ್ನಲ್ಲ, ಅವು ನಾವು 3 ಜನ ಹೋದ್ವಿ. ಹೋಗಿ ಅಲ್ಲಾಯಿತು, ತುಂಬ ಒಂದು ಬೇರೆ ದುನಿಯಾ ಅಂತಾರಲ್ಲ, ಆ ಮುಂಬೈಯಲ್ಲಿ ಯಾವ ಥರ ಮ್ಯೂಸಿಕ್ ಯಾವ ಥರ ಇರುತ್ತೆ ಅಲ್ಲಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸಗಳು ಇದೆ ಅನ್ನೋದು ಅವಾಗ ಗೊತ್ತಾಯ್ತು. ಅಂದರೆ ಯು ಹ್ಯಾವ್ ಟು ಲರ್ನ್, ನೀವು ಕಲಿಬೇಕು, ಎಷ್ಟು ಹಾಡುಗಳು ಕಲಿತರೂ ಸಾಲಲ್ಲ, ಎಷ್ಟು ಮ್ಯೂಸಿಕ್ ಕಲಿತರೂ ಸಾಲಲ್ಲ ಅನ್ನೋದು ಅಲ್ಲಿ ಹೋದ್ಮೇಲೆ ಸ್ವಲ್ಪ ನನಗೆ ಗೊತ್ತಾಯ್ತು. ಏಕೆಂದರೆ ಇಷ್ಟೊತ್ತಿಗಾಗಲೇ ನನಗೆ ಆ ಮ್ಯೂಸಿಕ್ ಮೇಲೆ ಒಲವು ಹಾಗೆ ಬೆಳೀತಾ ಹೋಯಿತು. ಏಕೆಂದರೆ ಸ್ಟಾರ್ಟಿಂಗ್ನಲ್ಲಿ ಬರೀ ದುಡ್ಡಿಗೋಸ್ಕರನೇ ಶುರು ಆಗಿದ್ದು ಹಾಗೇನೆ, ಏಕೆಂದರೆ ನಾನು ಹಾಡ್ತಾ ಇದ್ದೀನಿ, ಚೆನ್ನಾಗಿದೆ, ಕೇಳೋಕ್ಕೆ ಚೆನ್ನಾಗಿದೆ, ಎಲ್ಲ ಹೊಗಳ್ತಾ ಇದ್ದಾರೆ, ಆ್ಯಂಡ್ ಐ ಆಮ್ ಗೆಟಿಂಗ್ ಮನಿ ಆಲ್ಸೋ. ಬಟ್ ಆ ಒಂದು ದಿಸೆಯಿಂದ ಸ್ವಲ್ಪ ಚೇಂಜ್ ಆಯಿತು. ನಾವೇನೋ ಸ್ವಲ್ಪ ಕೆಲಸ ಎಕ್ಸ್ಟ್ರಾ ಮಾಡಬೇಕು, ಕಷ್ಟಪಡಬೇಕು. ನಾವು ಮಾಡ್ತಾ ಇರೋದು ಸುಮ್ಮನೆ ಏನೋ ಮಕ್ಕಿ ಕಾಮಕ್ಕಿ ಹೋಗ್ತಾ ಇದ್ದೀವಿ, ಅಲೆ ಬಂದಂಗೆ ಹೋಗ್ತಾ ಇದ್ದೀವಿ, ತಪ್ಪು ಅನ್ನೋದು ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಹೋಗಿ ಆ್ಯಂಡ್ ನಾನು ಗೆದ್ದೆ ಕೂಡ, ಅದರಲ್ಲಿ ಸೂಪರ್ ಸ್ಟಾರ್ ಅನ್ನೋವಂಥದ್ದು ಚಂಕಿ ಪಾಂಡೆ ಅವರು ನಿರೂಪಣೆ ಮಾಡ್ತಾಯಿದ್ರು. ಅದು ಗೆದ್ದು ಇಲ್ಲಿ ಬಂದಮೇಲೆ ನನಗೆ ಅನಿಸಿದ್ದು ಒಂದೇ ಏನಂದರೆ, ಇಲ್ಲಿ ಏನಾದರೂ ನಾವು ಸ್ವಲ್ಪ ಹೆಸರು ಮಾಡಬೇಕು. ಓಕೆ, ಓದೋದು ಇದ್ದೇ ಇದೆ ಜೊತೆನಲ್ಲಿ, ಓದ್ಕೊಂಡು ಏನಾದರೂ ಮಾಡಬೇಕು ಅನ್ನೋ ಸ್ವಲ್ಪ ಸೀರಿಯಸ್ನೆಸ್ ಬಂದಿದ್ದು ಅಲ್ಲಿಂದಾನೆ. ಅದಾದಮೇಲೆ ಹೀಗೆ ಹಾಡ್ತಾ ಹಾಡ್ತಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪ್ರಾಜೆಕ್ಟಲ್ಲಿ ಹಾಡೋವಂಥದ್ದು ಅದೊಂದು ತುಂಬ, ಅದೇ ಹೇಳ್ತಾರಲ್ವ ನಿಮ್ಮ ಡೆಸ್ಟಿನಿ ಅಷ್ಟೇ, ಇದೆಲ್ಲ ಹೆಂಗೆ ಅಂದರೆ ಇದು ಹಿಂಗೆ ಕರ್ಕೊಂಡು ಏ ಹಂಗೆ ಹೋಗ್ಬೇಡ, ಹಿಂಗೆ ಬಾ, ಹಿಂಗೆ ಹೋಗ್ಬೇಡ, ಹಂಗೆ ಬಾ ಅಂತ ನಿಮ್ಮನ್ನ ಯಾರೋ ಕರ್ಕೊಂಡು ಹೋದಂಗೆ ಹೋಗ್ತಾ ಇರತ್ತೆ ಅಷ್ಟೇ. ಇದು ನಾವಾಗಿ ಆಯ್ಕೆ ಮಾಡಿಕೊಂಡು ನಾನು ಹಿಂಗೆ ಹೋಗ್ತೀನಿ ಅಲ್ಲ, ಇದು ಡೆಸ್ಟಿ. ಹಾಂ, ಅದು ಎಂಥ ಒಂದು ಎಂಥ ಅಮೃತ ಘಳಿಗೆಗಳು ಅಂತ ನಾವು ಲೈಫಲ್ಲಿ ಏನಾರು ಮಾಡಿದ್ರೆ ಮೊದಲ ಸಾಲುಗಳು ಬರೋವಂಥ ಘಳಿಗೆಗಳದು. ಅದಕ್ಕೆ ಮುಂಚೆ ನಾನು ಅವ್ರದ್ದು ಲೈವ್ ಪರ್ಫಾರ್ಮೆನ್ಸ್ ನೋಡಿದ್ದೆ ಕನಕಪುರದಲ್ಲಿ ಒಂದು ಸರಿ, ತುಂಬ ಚಿಕ್ಕ ಹುಡುಗಿದ್ದೆ ಅವಾಗ. ಅಲ್ಲಿ ಹೋಗಿ ಅವರು ಹಾಡಿದರು, ಬಟ್ ಯಾವ ಹಾಡು ಹಾಡಿದರು ಏನೂ ಜ್ಞಾಪಕ ಇಲ್ಲ. ಟಿಕೆಟ್ ಶೋ ಮಾಡಿದರು ಅಂದರೆ ನಿಮ್ಗೆ ಗೊತ್ತಲ್ಲ, ಅವ್ರು ಬಹಳಷ್ಟು ರಸಮಂಜರಿ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು ಕಲಾವಿದರಿಗೋಸ್ಕರ, ಕ್ಷೇಮಾಭಿವೃದ್ಧಿಗೆ, ಆ ಥರದ್ದೊಂದು ಕಾರ್ಯಕ್ರಮ. ಅಮ್ಮನ ಜೊತೆ ನಾನು ಹೋಗಿದ್ದೆ, ಅವಾಗ ಮೀಟ್ ಮಾಡಿದ್ದೀನಿ ಕೂಡ, ಹೋಗಿ ಕರ್ಕೊಂಡು ಹೋಗಿ ಅಮ್ಮನ ಜೊತೆ ನಾನು ಹೋಗಿದ್ದೆ, ಮೀಟ್ ಮಾಡಿದ್ದೀನಿ. ಆದರೆ ಎಲ್ಲ ಒಂಥರ ನೆನಪು ಅಷ್ಟೊಂದಿಲ್ಲ, ಮಾಸ್ ಹೋಗಿದೆ ಆ ಥರ ನೆನಪುಗಳು. ಇದು ಹೇಗಾಯ್ತು ಅಂತಂದರೆ, ಡಾಕ್ಟರ್ ಶಿವಲಿಂಗಯ್ಯ ಅಂತ ಕಿಮ್ಸ್ನಲ್ಲಿ ಡಾಕ್ಟ್ರು, ಅವರು ತುಂಬ ಚೆನ್ನಾಗಿ ಬರೀತಾ ಇದ್ರು. ಅವರ ಮನೆ ದೇವರು
ಮುತ್ತೆತ್ತರಾಯ. ಸೊ ಅವ್ರೇನು ಮಾಡಿದ್ರು, ನಾನೊಂದು ಕ್ಯಾಸೆಟ್ ಮಾಡ್ತಾ ಇದ್ದೀನಿ ಹಿಂಗೆ ನೀವು ಹಾಡ್ಬೇಕು, ಯಾಕೆ ನಾನು ಕಿಮ್ಸಲ್ಲೆಲ್ಲ ಹಾಡ್ತಾ ಇದ್ನಲ್ಲ ಅದೊಂದು ಅವ್ರಿಗೆ ಗೊತ್ತಿತ್ತು. ಪ್ಲಸ್ ದಾಮೋದರ್ ಅಂತ ಮ್ಯೂಸಿಕ್ ಡೈರೆಕ್ಟರು, ಅವ್ರಿಗೆ ನಾನು ಮುಂಚೆ ಬೇರೆ ಬೇರೆ ಹಾಡುಗಳನ್ನ ಹಾಡಿದ್ದೆ, ಅವ್ರು ನನ್ನ ಕರೆಸಿದ್ರು. ಕರೆದು ದೊಡ್ಡರಂಗೇಗೌಡರು ಕೂಡ ಒಂದೆರಡು ಹಾಡುಗಳು ಬರೆದಿದ್ರು. ಫಸ್ಟ್ ಟೈಮ್ ದೊಡ್ಡರಂಗೇಗೌಡರು ನೋಡಿದ್ದು ಆವಾಗಲೇ ನಾನು. ಹೋಗಿ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಕಂಪೋಸಿಂಗಿಗೆ ಅಂತ ನಾನು ಕರೆದಿದ್ರು, ಎಲ್ಲ ಹಾಡುಗಳನ್ನೂ ನೋಡ್ಕೊಳ್ಳಿ ನೀವು, ಕರೆಕ್ಟಾಗಿ ಟ್ರ್ಯಾಕ್ ನೀವೇ ಹಾಡಬೇಕು ಅಂತ. ಆಮೇಲೆ ಹೇಳಿದ್ರು ಈ ಎಲ್ಲ ಹಾಡನ್ನು ರಾಜ್ಕುಮಾರ್ ಅವ್ರು ಹಾಡ್ತಾರೆ. ನನಗೆ ಒಂಥರ ಅದು ಶಾಕ್ ಅಂದರೆ ದೊಡ್ಡ ಶಾಕು, ರಾಜ್ಕುಮಾರ್ ಅವ್ರು ಹಾಡ್ತಾರಾ, ಓಕೆ ನಾನು ಹಾಡಿದ್ದು ಅವ್ರು ಕೇಳ್ತಾರಲ್ಲ ಅಂತ ನನಗೆ. ಅವರಂದ್ರು ಇಲ್ಲ ಮೇಡಮ್, ಯೂಶ್ವಲಿ ಅವ್ರದ್ದೊಂದು ಪದ್ಧತಿ ಇದೆ, ಅವ್ರು ಸಿನಿಮಾ ಹಾಡಲಿ ಡಿವೋಷ್ನಲ್ ಹಾಡಲಿ ಏನೇ ಹಾಡಲಿ ಮೊದಲೇ ತರ್ಸ್ಕೊಂಬಿಡ್ತಾರೆ ಯಾವ ಹಾಡು ಹಾಡಬೇಕೋ ಅದನ್ನು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಮನೆಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರೆಕಾರ್ಡಿಂಗ್ ಬರ್ತಾರೆ ಅಂತ. ಓಕೆ ಅಂದರೆ ದಾಮೋದರ್ ಅಂತ ಅವರು ಈಗ ನಮ್ಮ ಜೊತೆಗಿಲ್ಲ, ದಾಮೋದರ್ ಅಂತ ಅವ್ರು ಮ್ಯೂಸಿಕ್ ಮಾಡಿದ್ದು. ಇಲ್ಲ ಇಲ್ಲ ಅದು ಎಲ್ಲ ಮುಂಚೆನೆ ಮಾಡಿದ್ರು ಅವರು, ಅದು ಒಂದೇ ಹಾಡು, ಆ ಕ್ಯಾಸೆಟಲ್ಲಿ ಒಂದು ಸಾಂಗ್ ಇತ್ತು. ಇದು ಕಂಪ್ಲೀಟು ಅಲ್ಗುರ್ ಹತ್ರ ಬರುತ್ತದೋ ಮುತ್ತತ್ತಿ ಕೇಳಿರ್ತೀರ, ಮುತ್ತತ್ತಿ ಮುತ್ತೆತ್ರ ಏನು ಬಗ್ಗೆನೇ ಇದ್ದಂಥ ಕ್ಯಾಸೆಟ್ಟು ಫಸ್ಟ್ ಟೈಮ್ ಆಗಿದ್ದು, ಯಾಕೆಂದರೆ ತುಂಬ ಚಿಕ್ಕ ದೇವಸ್ಥಾನ ಇದ್ದಿದ್ದಾವಾಗ. ಆಮೇಲೆ ಆಮೇಲೆ ಗೊತ್ತಾಯಿತು ನನಗೆ ಅದು ಹೇಗಾಯಿತು ಅಂತ ಅಂದರೆ, ಇವರು ಹೋಗಿ ಅಪ್ರೋಚ್ ಮಾಡಿರೋದೇ ಬಹಳ ಕಷ್ಟದಲ್ಲಿ ಹೋಗಿ ಕೇಳಿದ್ದಾರೆ, ಅವ್ರು ಯಾವಾಗ ಮುತ್ತೆತ್ರ ಇಂದಂದ್ರೆ ತಕ್ಷಣ ಒಪ್ಕೊಂಬಿಟ್ರಂತ ಅವರು, ಆಯ್ತು ಹಾಡ್ತೀನಿ ಅಂತ. ಏನು ರೆಮ್ಯುನರೇಷನ್ ಹೇಳಿಲ್ಲ, ಏನು ಕೇಳಿಲ್ವಂತೆ, ಆಯಿತು ನಾನು ಹಾಡ್ತೀನಿ ಅಂತ. ಆಮೇಲೆ ಅದೇ ನಿಮ್ಗೆ ಸಂಭಾವನೆ, ಏ ಅದೆಲ್ಲ ಏನು ಬೇಡ ದೇವ್ರಿಗೋಸ್ಕರ ನಾನು ಹಾಡ್ತೀನಿ ಅಂತ. ಎಲ್ಲಿರ್ತಾರೆ ಸರ್ ಇವಾಗ ಆ ಥರ. ಆಮೇಲೆ ನನ್ನ ಖುಷಿ ಏನು ಅಂದರೆ, ಒಂದು ವಾರ ಎಲ್ಲ ನನ್ನ ವಾಯ್ಸ್ ಕೇಳ್ತಾರಲ್ವಾ ಅವರು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ, ನನಗೆ ಫುಲ್ ಖುಷಿ. ಸೊ ರೆಕಾರ್ಡ್ ಆಯಿತು, ಆಗಿ ಅವ್ರು ಹಾಡೋ ದಿನವೂ ಬಂತು. ನನಗೆ ಶಿವಲಿಂಗಯ್ಯ ಡಾಕ್ಟ್ರು ಬಾಮ್ಮ ನೀನು ಅಂತ ಕರೆದ್ರು. ಸರಿ, ನನಗೆ ಅವಾಗ ಎಕ್ಸಾಮು, ನಾನು ಥರ್ಡ್ ಇಯರ್ ಎಕ್ಸಾಮ್ ನಡೀತಾ ಇದೆ, ಎಕ್ಸಾಮ್ ಬೆಳಗ್ಗೆ ಮುಗಿಸ್ಕೊಂಡು ಮಧ್ಯಾಹ್ನ ಹೋದೆ. ನಾನು ಹೋಗೋಷ್ಟರಲ್ಲಿ ಅವ್ರು ಹಾಡಕ್ಕೆ ಶುರು ಮಾಡಿಬಿಟ್ಟಿದ್ರು ಪ್ರಭಾತಲ್ಲಿ, ಇವಾಗಿನ ಪ್ರಭಾತ್, ಈಗ ಪ್ರಭಾತ್ ಎಲ್ಲಿದೆಯೋ ಅಲ್ಲೇ ಬಂದು ಹಾಡಿದ್ದು ಬ್ಯಾಂಕ್ ಕಾಲೋನಿ. ಆಮೇಲೆ ಸಿಕ್ಕಾಬಿಟ್ಟೆ ಜನ ಬಂದುಬಿಟ್ಟಿದ್ದಾರೆ, ಗೊತ್ತಾಗೋಗಿದೆ ಎಲ್ಲ ಜನ ಎಲ್ಲ ಬಂದುಬಿಟ್ಟಿದ್ದಾರೆ. ನಾನು ಹಂಗೋ ಹಿಂಗೋ ಮೇಲ್ಗಡೆ ಹೋಗಿ ಒಳಗಡೆ ಹೋಗೋಷ್ಟರಲ್ಲಿ, ಅಯ್ಯೋ ಮಿಸ್ ಮಾಡ್ಕೊಂಬಿಟ್ರಲ್ಲ ಶಮಿತಾ, ನೀವು ಇವಾಗ ತಾನೇ ರಾಜ್ಕುಮಾರ್ ನಿಮ್ಮನ್ನ ಹೊಗಳ್ತಾ ಇದ್ರು ಅಂತ. ನನಗೆ ಎಷ್ಟು ಬೇಜಾರಾಗೋಯ್ತಂದರೆ, ಛೇ ಎಂಥ ಮಿಸ್ ಮಾಡ್ಕೊಂಡೆಲ್ಲ ನಾನು ಅಂತ. ಆಮೇಲೆ ಒಳಗಡೆ ಹೋದೆ, ಏನು ಹೇಳಿದ್ರು ಅಂತ, ಎಷ್ಟು ಚೆನ್ನಾಗಿ ಹಾಡಿದೆ ಈ ಹುಡುಗಿ, ತುಂಬ ಚೆನ್ನಾಗಿ. ಯಾಕೆಂದರೆ ಕೆಲವು ಸಂಗತಿಗಳು ಏನೋ ನಾವು ಮಾಡಿರ್ತೀವಲ್ಲ ಅದನ್ನ ಇಷ್ಟಪಟ್ಟು ನಾನು ಹಾಡ್ದಂಗೆ ಹಾಡೋ ಪ್ರಯತ್ನ ಮಾಡಿದಾರೆ ಅವರು. ಅದ್ಭುತವಾದಂಥ ಸಿಂಗರ್ ಡಾಕ್ಟರ್ ರಾಜ್ಕುಮಾರ್ ಅವರು. ಆ್ಯಕ್ಟಿಂಗ್ ಬಗ್ಗೆ ಯಾರೂ ಏನೂ ಮಾತಾಡೋಕ್ಕೆ ಆಗಲ್ಲ, ಅದು ಬಿಡಿ ಅವರು, ಅವ್ರಿಗೋರೊಬ್ಬರೇ ಸಾಟಿ ಇಡೀ ಪ್ರಪಂಚದಲ್ಲಿ. ಬಟ್ ಸಿಂಗಿಂಗ್ ಅಂತ ತೊಗೊಂಡಾಗ ಎಂಥ ಅದ್ಭುತವಾದಂಥ ಹಾಡುಗಾರರು ಅವರು ಅಲ್ವಾ. ಎಲ್ಲ ವೆರೈಟಿನೂ ಮುಟ್ಬಿಟ್ಟಿದ್ದಾರೆ, ಎಲ್ಲ ಥರದ ಹಾಡುಗಳು, ಎಲ್ಲ ಥರ ಪಾತ್ರಗಳು, ಎಲ್ಲ ಮಾಡೂ ನಾನೇನೂ ಮಾಡಿಲ್ಲ ಅಂತ ಯಾರು ಇರ್ಬೋದು ಅಂತ ಇದ್ದರೆ ಅದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಈಗೆಲ್ಲ ನೀವು ತುಂಬ ಚೆನ್ನಾಗಿ ಹಾಡಿದ್ರಿ ಅಂತ ಹೇಳಿದರು. ಓಕೆ ಖುಷಿ ಆಯಿತು. ಓಕೆ ಬಂದರು ಒಳಗಡೆ, ಬಂದರೆ ಭಯ ನಿಮಗೆ, ಅವ್ರು ಬಂದರೆ ಯಾವ್ಯಾವ ಒಂಥರ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಒಳಗಡೆ ಬಂದು ಅವ್ರು ಹಾಡಿದ್ದನ್ನು ಅವ್ರು ಕೇಳ್ತಾ ಕೂತಿದ್ದಾರೆ, ನಾನು ಹಿಂದ್ಗಡೆ ಇದ್ದೀನಿ. ಆ ಫೋಟೋ ನನ್ನ ಹತ್ರ, ನಾನು ಹಿಂದ್ಗಡೆ ನಿಂತ್ಕೊಂಡಿದ್ದೀನಿ, ಅವ್ರು ಹಾಡು ಕೇಳ್ತಾ ಇದ್ದಾರೆ. ಆಮೇಲೆ ನಾನು ಸುಮ್ಮನೆ ಏನೂ ಮಾತಾಡಿಲ್ಲ, ಬರೀ ಅಷ್ಟೇ ಸುಮ್ಮನೆ ನೋಡ್ತಾ ಕೂತಿರೋದು ಅವ್ರನ್ನ. ಅದಾದಮೇಲೆ ಒಳಗಡೆ ಹೋಗಿ ಒಂದು 5 ನಿಮಿಷ ಏನೋ ಕುಡಿಯೋಕ್ಕೆ, ಕಾಫಿ ನಾನು ಕುಡಿಯೋಕ್ಕೆ ಒಳಗಡೆ ಹೋದರು. ಆವಾಗ ಡಾಕ್ಟ್ರು ನನ್ನ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದ್ರು, ಇವರೇ ಹಾಡಿರೋದು. ಅವ್ರೇನೋ ಹಿಂಗೆ ಬರೀತಾ ಇದ್ರು. ಆ ಒಂದೆರಡು ಸೆಕೆಂಡ್ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ, ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಶ್ರೀಧರ್ ಅವರ ಹಿಂಗಿದ್ರು ಏನೋ ಬರೀತಾ ಇದ್ರು. ಇವರೇ ಹಾಡು ಬರೆದಿರೋ ಅಂದರೆ ಹಿಂಗೆ ಕಣ್ಣು ಹಿಂಗೆ ಎತ್ತಿ ಹಿಂಗೆ ನೋಡಿದ್ರು. ಆ ನೋಟ ಇದೆಯಲ್ಲ, ಅದು ಯಾವ ಥರ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಸ್ಪಾರ್ಕ್ಲಿಂಗ್ ಐಸ್ ಆ್ಯಂಡ್ ಸ್ಕಿನ್ ಹೆಂಗೆ ಅಂದರೆ ಶೈನಿಂಗ್, ನಿಮಗೆ ಒಂಥರ ಗ್ಲಾಸಿ ಅಂತಾರೆ ಗೊತ್ತಾ, ಆ ಥರ ಮುಖ. ಆ್ಯಂಡ್ ಯಾಕೆಂದ್ರೆ ನಾನು ಅಲ್ಲಿ ತನಕ ಹಿಂದೆ ನೋಡಿದ್ದೀನಿ, ಅವ್ರು ಬಂದರು ಕೂತ್ಕೊಂಡ್ರು, ಆ ಒಂದು ಹಿಂಗೆ ನೋಡೋ ನೋಟ ಇದೆಯಲ್ಲ ಹಿಂಗೆ ಹಿಂಗೆ ನೋಡಿದ್ರೆ
ಆಮೇಲೆ ಓ ನೀವೆಲ್ಲ ಸರಸ್ವತಿ ನಿಮ್ಗೆ ಗುಲ್ದಿದ್ದಾರೆ ತುಂಬ ಚೆನ್ನಾಗಿ ಹಾಡಿದ್ದೀರಾ ತುಂಬ ಚೆನ್ನಾಗಿ ನಾವು ಒಬ್ಬರು ನಮಸ್ಕಾರ ಮಾಡಿದೆ. ಆ್ಯಂಡ್ ಈಗ ಹೇಳ್ತಾರೆ ಏನಂದರೆ ಅಯ್ಯೋ ಅದೆಲ್ಲ ನೀವು ಅಂದ್ಕೊಳ್ಳೋದು ಹಾಗೆ ಭ್ರಮೆ ನಿಮಗೆ ಅಂತೆಲ್ಲ ಹೇಳ್ತಾರಲ್ವಾ. ಡೆಫಿನೆಟ್ಲಿ ಭ್ರಮೆ ಅಲ್ಲ, ನಾನು ಕಂಡ್ಕೊಂಡಂಥ ಸತ್ಯಗಳಲ್ಲಿ ಒಂದು. ನಮಸ್ಕಾರ ಮಾಡೋಕ್ಕೆ ಹಿಂಗೆ ಕಾಲು ಮುಟ್ಟಿದೆಲ್ಲ ಹಿಂಗೆ ತಣ್ಣಗೆ ಅಂದರೆ ನಿಮಗೇನೋ ಒಂದು ಹಾಂ ಒಂದು ಪಾಸ ಆಗೋ ಥರ ಆಯಿತು ನನಗೆ. ಅದು ಮೇ ಬಿ ನನ್ನ ಒಳಗಡೆ ಭಯ ಗೌರವ ಎಲ್ಲ ಇರುತ್ತಲ್ವಾ. ಚಿಕ್ಕಂದಿಂದ ರಾಜ್ಕುಮಾರ್ ಸಿನಿಮಾ ಅದು ಇದು ಏನೇನೋ ಎಲ್ಲ ನೋಡ್ಬಿಟ್ಟು ಅವ್ರು ನೋಡಿದಾಗ ನಿಮ್ಗೆ ಏನು ಮಾತಾಡಬೇಕು ಏನು ಹೇಳಬೇಕು ಏನೂ ಗೊತ್ತಾಗಲ್ಲ. ನಾನು ನಿಮ್ಮ ಅಭಿಮಾನಿ ಅಂತಲೂ ನಾನು ಹೇಳಿಲ್ಲ. ಆ ಥರ ನಮಸ್ಕಾರ ಮಾಡಿದೆ ಸುಮ್ಮನೆ ನಿಂತ್ಕೊಂಡೆ. ಆ್ಯಂಡ್ ಅದಾದಮೇಲೆ ಒಂದು ಸಾಂಗ್ ನೀವು ಅವ್ರ ಜೊತೆ ಹಾಡಿದ್ರಲ್ವಾ ಅದು ನಿಮ್ಮದು ಆಲ್ರೆಡಿ ಅಂದರೆ ನನ್ನ ಮುಂಚೆನೇ ಆಗೋಗಿತ್ತು ಅವ್ರು ಆಮೇಲೆ ಹಾಡಿದ್ದಲ್ವಾ. ಬಟ್ ಒಂದು ಫೋಟೋ ತೊಗೊಳ್ಳೋಣ ಇಬ್ಬರ ಜೊತೇಲಿ ಹಾಡ್ತಾ ಇರೋ ಥರ ಅಂತ. ಈ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಹೇಳ್ತಾರಲ್ಲ ರೋಗಿ ಬಸಿದಂತ ಆ ಥರದ ಪರಿಸ್ಥಿತಿ ಅಂತ ಸದ್ಯ ಯಾರೋ ಒಬ್ರು ಹೇಳಿದ್ರಲ್ಲ ನನಗಂತೂ ಹೇಳೋ ಧೈರ್ಯ ಇರಲಿಲ್ಲ ನಾನು ಫೋಟೋ ತೆಗೆಸ್ಕೋತೀನಿ ನಿಮ್ಮ ಜೊತೆ ಅಂತ. ಆಮೇಲೆ ಅವರು ಡಾಕ್ಟ್ರ್ ಹೇಳಿದ್ರು ಒಳಗಡೆ ಈಗಲೂ ಆ ರೂಮ್ ಹಾಗೇ ಇದೆ ಪ್ರಭಾತಲ್ಲಿ ವಾಯ್ಸ್ ರೂಮ್ ಇದೆ ವಾಯ್ಸ್ ರೂಮಲ್ಲಿ ಅವ್ರು ನಿಂತ್ಕೊಂಡ್ರು ನಾನು ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ನನಗೆ ಭಯ ಅಂದರೆ ಭಯ ಆಗ್ತಾ ಇದೆ ಪಕ್ಕ ನಿಂತ್ಕೊಳ್ಳೋಕ್ಕೆ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಶ್ರೀಧರ್ ಅವರೇ ಅದು ಭಾಳ ಚೆನ್ನಾಗಿತ್ತು. ನಾನು ಫೋಟೋಗ್ರಾಫರ್ ಕಡೆ ನೋಡ್ತಾ ಇದ್ದೀನಿ ಹಿಂಗೆ ನೋಡ್ತಾ ಇದ್ದೀನಿ ಆದರೆ ಅವರು ಲಿರಿಕ್ ಕಡೆ ನೋಡ್ತಾ ಇದ್ದಾರೆ ಹಿಂಗೆ ಅಂದರೆ ಅದೇ ವ್ಯತ್ಯಾಸ. ಅವರೆಷ್ಟು ನ್ಯಾಚುರಲ್ ಆಗಿ ಫೋಟೋಗೆ ಪೋಸ್ ಕೊಡೋ ಥರ ಚೆನ್ನಾಗಿದೆ ಅದು. ಸೊ ಇದು ನನ್ನ ಅಂದರೆ ಅರ್ಲಿ ರೆಕಾರ್ಡಿಂಗ್ ಟೈಮ್ ಆದ್ರೂ ಇದೊಂದು ನನಗೆ ಭಾಳ ದೊಡ್ಡ ವರ ಸಿಕ್ಕಿದ್ದಂಥದ್ದು. ಸೊ ಅದಾಯಿತು. ಅದೆಲ್ಲ ಆದಮೇಲೆ ವೆರಿ ಫ್ಯೂ ಡೇಸ್ ಲೇಟರ್ ಅವ್ರನ್ನ ವೀರಪ್ಪನ ಅಪಹರಣ ಮಾಡಿದ್ದು. ಅವರು ಕೊನೆಗೆ ಹಾಡಿದಂಥ ಕ್ಯಾಸೆಟ್ ಇದು ಹೋಗೋಕ್ಕೆ ಮುಂಚೆ ಅದನ್ನ ಹಾಗಾಗಿ ಅವರು ರಿಲೀಸ್ ಮಾಡೋದು ಬೇಡ ಅಂದ್ಬಿಟ್ಟು ತುಂಬ ಜನ ಪಾಪ ಅವ್ರನ್ನ ಹೇಳಿದ್ರು ಇಲ್ಲ ರಿಲೀಸ್ ಮಾಡಿ ಈ ಟೈಮಲ್ಲಿ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಸೇಲ್ ಆಗುತ್ತೆ ಹಂಗೆ ಹಂಗೆ ಅಂತ. ಬಟ್ ಡಾಕ್ಟ್ರು ಶಿವಲಿಂಗ ಅವ್ರನ್ನು ನಾನು ಮಾಡಲ್ಲ ಅವರ ಅಪಹರಣ ಅಲ್ಲಿಂದ ಬಂದು ಅವ್ರು ನಾನು ನೋಡಿ ಅವ್ರ ಇದು ಮಾಡಿ ಅವ್ರ ಪರ್ಮಿಷನ್ ಸಿಕ್ಕಿದ ಮೇಲೇ ಮಾಡೋದು ಅಂತ. ಸೊ ಅವ್ರು ಬಂದಮೇಲೆ ಮತ್ತೆ ಅದು ರಿಲೀಸ್ ಮಾಡಿದ್ರು. ಇಲ್ಲ ಸಮಾರಂಭ ಅನ್ನೋ ಥರ ಏನು ಮಾಡಲಿಲ್ಲ ಯಾಕೆಂದ್ರೆ ಅಷ್ಟೆಲ್ಲ ಆಗಿತ್ತಲ್ವಾ. ಹಾಗಾಗಿ ಅವರು ಮನೆಯಿಂದ ಬರ್ತಾನೆ ಇರಲಿಲ್ಲ ಆ ಟೈಮಲ್ಲಿ. ಇವರು ದೇವಸ್ಥಾನದಲ್ಲಿ ಮಾಡಿದ್ರು ರಿಲೀಸ್ ಮಾಡಿದ್ರು ಹಾಡುಗಳನ್ನ. ಅದರಲ್ಲಿ ಒಂದು ನಾನು ಸೋಲೋ ಹಾಡಿದ್ದು ಡುಯೆಟ್ ಹಾಡಿದ್ದು ಆ ಕ್ಯಾಸೆಟಲ್ಲಿ ಬರಲಿಲ್ಲ. ಆ್ಯಕ್ಚುಲಿ ನಂದು ಸೋಲೋ ಮಾಡಿಬಿಟ್ರೆ ಅದನ್ನ ಮಂಜುಳಾ ಗುರುರಾಜ್ ಅವರು ಛಾಯ ಅವರು ಕೂಡ ಹಾಡಿದ್ದಾರೆ ಅದರಲ್ಲಿ. ಅವ್ರು ನಮ್ಮ ಮೂರು ಜನ ಸೋಲೋ ಮಾಡಿ ಅವ್ರದ್ದು 5 ಸಾಂಗು ಸೋಲೋ ಎಲ್ಲ ಸೋಲೋ ಸೋಲೋ ಇಟ್ಟರು. ಬಟ್ ಆ ಎಕ್ಸ್ಪೀರಿಯನ್ಸ್ ಬಂದು ಭಾಳ ಏನು ಅನ್ಫರ್ಗೆಟಬಲ್ ಅಂತ.